ಮನೆ ಒಂದು ಮೂರು ಬಾಗಿಲು ಎಂಬ ಗಾದೆ ಮಾತನ್ನ ನಾವೆಲ್ಲ ಕೇಳಿರ್ತೇವೆ. ಈ ಮಾತಿನ ಅನ್ವರ್ಥದಂತೆ ಶಿವಮೊಗ್ಗ ತಾಲೂಕಿನ ಕೋಟೆ ಗಂಗೂರು ಗ್ರಾಮದ ಶಾಲೆಯ ಪರಿಸ್ಥಿತಿ ಇದೆ. ಶಾಲೆ ಒಂದು, ಕಟ್ಟಡ ಮೂರು. ಇಂಥದೊಂದು ವಿಚಿತ್ರ ಸಮಸ್ಯೆ ಇಲ್ಲಿ ಕಂಡು ಬರ್ತದೆ. ಈ ಊರಿನಲ್ಲಿರುವ ಕೋಟೆ ಗಂಗೂರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮೂರು ಕಟ್ಟಡಗಳಿವೆ. ಇದರಲ್ಲೇನು ವಿಶೇಷ ಅಂತೀರಾ? ಈ ಕಟ್ಟಡಗಳು ಇರುವುದು ಒಂದೇ ಪ್ರದೇಶದಲ್ಲಿ ಅಲ್ಲ, ಅವೆಲ್ಲ ಪರಸ್ಪರ ಸುಮಾರು 2 ಕಿಲೋಮೀಟರ್ ದೂರದಲ್ಲಿವೆ. ಶಾಲೆಯ ಒಂದು ಕಟ್ಟಡ ಊರೊಳಗಿದ್ದರೆ ಮತ್ತೊಂದು ಕಟ್ಟಡ ಊರ ಹೊರಗಡೆ ಇದೆ. ಇನ್ನು ಬಿಸಿ ಊಟದ ಅಡುಗೆ ಮನೆ ಈ ಎರಡೂ ಕಟ್ಟಡಗಳಿಂದ ಮತ್ತಷ್ಟು ದೂರದಲ್ಲಿದೆ ಅಂದ್ರೆ ನೀವು ನಂಬಲೇಬೇಕು. ಶಾಲೆಯ 1ರಿಂದ 5ನೇ ತರಗತಿಯ ಕಟ್ಟಡ ಊರೊಳಗಿದೆ. ಈ ಶಾಲೆಯಲ್ಲಿ ಸದ್ಯ 67 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇದೇ ಶಾಲೆಯ ಭಾಗವಾಗಿರುವ 6ರಿಂದ 8ನೇ ತರಗತಿಯ ಕಟ್ಟಡ ಊರಿಂದ ಹೊರಗಡೆ ಇದೆ. ಇಲ್ಲಿ 78 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಪ್ರತಿದಿನ 2-2 ಕಟ್ಟಡಕ್ಕೆ ಮಧ್ಯಾಹ್ನದ ಬಿಸಿ ಊಟವನ್ನು ಹೊತ್ತೊಯ್ಯುವ ತಲೆನೋವು ಶಿಕ್ಷಕರದು. ಅದಕ್ಕಾಗಿ ಶಿಕ್ಷಕರು ತಮ್ಮದೇ ದ್ವಿಚಕ್ರ ವಾಹನವನ್ನು ಬಳಸಿಕೊಳ್ತಾ ಇದ್ದಾರೆ. ಅಲ್ಲದೆ ಅದಕ್ಕಾಗಿ ಮಕ್ಕಳು ಅಥವಾ ಇತರ ಯಾರನ್ನಾದರೂ ಸಹಾಯಕರನ್ನಾಗಿ ಕರೆದುಕೊಂಡು ಹೋಗಬೇಕಾದ ಅನಿವಾರ್ಯತೆ ಕೂಡ ಅವರಿಗಿದೆ. ಶಿಕ್ಷಕರದು ಈ ಸಮಸ್ಯೆ ಆದರೆ ಮಂಡಿ ಉದ್ದದ ನೀರು ದಾಟಿ ಶಾಲೆಗೆ ಹೋಗುವ ಅಪಾಯ ಮಕ್ಕಳದು. ಅಷ್ಟಕ್ಕೂ ಈ ಸಮಸ್ಯೆ ಸೃಷ್ಟಿಯಾದದ್ದು ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಧಾರದಿಂದ ಅನ್ನೋದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಈ ಶಾಲೆ ಪ್ರಾರಂಭವಾಗಿದ್ದು 1955ರಲ್ಲಿ. 2017-18ರವರೆಗೆ ಈ ಶಾಲೆಯಲ್ಲಿ ಎಲ್ಲವೂ ಸರಿ ಇತ್ತು. ಅಂದಿನ ಕಿರಿಯ ಪ್ರಾಥಮಿಕ ಶಾಲೆಯನ್ನ ಮೇಲ್ದರ್ಜೆಗೇರಿಸಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಈ ಶಾಲೆಯನ್ನ ಉನ್ನತೀಕರಿಸಲಾಗಿತ್ತು. ಹಳೆ ಕಟ್ಟಡದಲ್ಲಿ 3 ಕೋಠಡಿಗಳ ಪೈಕಿ 1 ಕೋಠಡಿ ಶಿಥಿಲಗೊಂಡಿದ್ದರಿಂದ ಶಿಕ್ಷಣಾಧಿಕಾರಿಗಳ ಶಿಫಾರಸಿನ ಮೇರೆಗೆ ಕೆಡವಲಾಗಿತ್ತು. 2019-20ರಲ್ಲಿ 3 ಕೋಠಡಿಗಳ ಹೊಸ ಕಟ್ಟಡವನ್ನ ಹಳೆ ಕಟ್ಟಡದ ಜಾಗದಲ್ಲಿ ಕಟ್ಟುವ ಬದಲು ಊರ ಹೊರಗೆ 2 ಕಿಲೋಮೀಟರ್ ದೂರದಲ್ಲಿ ನಿರ್ಜನ ಪ್ರದೇಶದಲ್ಲಿ ನಿರ್ಮಾಣ ಮಾಡಲು ಪಂಚಾಯಿತಿ ಆಡಳಿತವು ಹಾಳೂರ್ ಎಂಬಲ್ಲಿ ಸ್ಥಳ ಗುರುತಿಸಿದ್ರಿಂದ ಶಿಕ್ಷಣ ಇಲಾಖೆ ಅಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿತು. ಕಟ್ಟಡಕ್ಕೆ ಸಂಪರ್ಕ ರಸ್ತೆ, ವಿದ್ಯುತ್, ಕುಡಿಯುವ ನೀರು, ಕಾಂಪೌಂಡ್ ಸೇರಿದಂತೆ ಯಾವುದೇ ಮೂಲ ಸೌಲಭ್ಯಗಳು ಇಲ್ಲದರಿಂದ ಅಲ್ಲಿಗೆ ಹೋಗಲು ಸಾಧ್ಯವಾಗದೆ 2 ವರ್ಷ ಆ ಕಟ್ಟಡ ಹಾಗೆಯೇ ಇತ್ತು. ಈ ನಡುವೆ ಪಂಚಾಯಿತಿ ಆಡಳಿತವು ಎಲ್ಲ ರೀತಿಯ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿ ಶಿಕ್ಷಕರ ಮೇಲೆ ಒತ್ತಡ ತಂದು ಹೊಸ ಕಟ್ಟಡಕ್ಕೆ ಮಕ್ಕಳನ್ನು ಸ್ಥಳಾಂತರ ಮಾಡಿತ್ತು. ಊರು ಮತ್ತು ಶಾಲೆ ನಡುವೆ ಕೆರೆ ಕೋಡಿಯ ಹಳ್ಳವಿದೆ. ಕಳೆದ ತಿಂಗಳು ಜೋರು ಮಳೆಯಲ್ಲಿ ಕೆರೆ ಕೋಡಿಯಿಂದ ಭಾರಿ ಪ್ರಮಾಣದ ನೀರು ಹರಿದು ಹಳ್ಳ ದಾಟಲು ಸಾಧ್ಯವಾಗದೆ ಮಕ್ಕಳು 4 ಕಿಲೋಮೀಟರ್ ಸುತ್ತಿ ಬಳಸಿ ಶಾಲೆಗೆ ತೆರಳುತ್ತಾ ಇದ್ರು. ಗದ್ದೆಗಳ ಮಧ್ಯೆಯ ಜಮೀನಿನಲ್ಲಿ ಮೂಲ ಸೌಲಭ್ಯಗಳೇ ಇಲ್ಲದ ಕಟ್ಟಡ ನಿರ್ಮಿಸಿದ ಪರಿಣಾಮ ಮಕ್ಕಳು, ಶಿಕ್ಷಕರು ಮತ್ತು ಬಿಸಿ ಊಟದ ನೌಕರರು ಪ್ರತಿದಿನ ಸಂಕಷ್ಟ ಎದುರಿಸುವಂತಾಗಿದೆ. ಹೊಸ ಕಟ್ಟಡದಲ್ಲಿ 7 ಕೋಠಡಿಗಳನ್ನು ನಿರ್ಮಿಸಿ ಸಂಪೂರ್ಣ ಶಾಲೆಯನ್ನ ಸ್ಥಳಾಂತರ ಮಾಡಿದ್ದರೆ ಈ ಸಮಸ್ಯೆ ಎದುರಾಗ್ತಾ ಇರಲಿಲ್ಲ. ಪಂಚಾಯಿತಿ ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿವೇಚನಾರಹಿತ ನಿರ್ಧಾರ ಈ ಸಮಸ್ಯೆಯನ್ನು ತಂದೊಡ್ಡಿದೆ. ಅಧಿಕಾರಿಗಳ ಈ ಗೊಂದಲಕಾರಿ ನಿರ್ಧಾರದಿಂದಾಗಿ 4 ವರ್ಷದ ಹಿಂದೆ 280 ಇದ್ದ ಮಕ್ಕಳ ಸಂಖ್ಯೆ ಈಗ 155ಕ್ಕೆ ಇಳಿದಿದೆ. ನಿಯಮಾನುಸಾರ ಒಂದೇ ಶಾಲೆಗೆ 2-2 ಕಡೆ ಬಿಸಿ ಊಟ, ಅಡುಗೆ ಪರಿಕರ ಮತ್ತು ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ಅವಕಾಶವಿಲ್ಲ. ಹೀಗಾಗಿ ಬಡ್ತಿ ಮುಖ್ಯ ಶಿಕ್ಷಕರಾಗಿರುವ ಮಂಜಪ್ಪ ಒಬ್ಬರೇ ದಿನನಿತ್ಯ ನೀರು, ಹಾಲು, ಬಿಸಿ ಊಟ ತರಲು ಮತ್ತು ಪಾತ್ರೆಗಳನ್ನು ವಾಪಸ್ಸು ತೆಗೆದುಕೊಂಡು ಹೋಗಲು ದಿನಕ್ಕೆ 4 ಬಾರಿ ಬೈಕ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಈ ನಡುವೆ 2 ಬಾರಿ ಬಿಸಿ ಸಾರು ಶಿಕ್ಷಕರ ಮೈ ಮೇಲೆ ಚೆಲ್ಲಿ ಬೊಬ್ಬೆ ಕೂಡ ಉಂಟಾಗಿತ್ತು. ಸದ್ಯ ಶಿಕ್ಷಕರಿಗೆ ಪಾಠಕ್ಕಿಂತ ಬಿಸಿ ಊಟದ ಹೊರೆಯೇ ಜಾಸ್ತಿಯಾಗಿದೆ. ಈ ಸಂಬಂಧ ಪೋಷಕರು ಕೂಡ ಸಭೆ ನಡೆಸಿ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಕೇಳಿದ್ದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಶಾಲೆಯ ಸಮಸ್ಯೆ ನನ್ನ ಗಮನಕ್ಕೆ ಬಂದಿದೆ. ಈಗಾಗಲೇ 3 ಬಾರಿ ಶಾಲೆಗೆ ಭೇಟಿ ನೀಡಿದ್ದೇನೆ. ಮೂಲ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇನ್ನೂ 2 ಕೋಠಡಿ ವ್ಯವಸ್ಥೆ ಮಾಡಿಕೊಂಡು ಶಾಲೆಯನ್ನ ಊರಿನೊಳಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ ಅಂತ ಶಿವಮೊಗ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ edina.com ತಿಳಿಸಿದರು. ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕಿಯಾಗಿರುವ ಶಾರದಾ ಪೂರ್ಯ ನಾಯಕ್ edina.com ಜೊತೆಗೆ ಮಾತನಾಡ್ತಾ, ಈ ಶಾಲಾ ಕಟ್ಟಡದ ಕಾಮಗಾರಿಯು ನನ್ನ ಅವಧಿಯಲ್ಲಿ ಆಗಿಲ್ಲ. ಈ ಹಿಂದೆ ಶಾಸಕರಾಗಿದ್ದ KB ಅಶೋಕ್ ನಾಯಕ್ ಅವರ ಅವಧಿಯಲ್ಲಿ ಆಗಿರುವಂತದ್ದು. ಶಾಲೆ ಕಟ್ಟುವಾಗಲೇ ಅಧಿಕಾರಿಗಳು ವಿವೇಚನೆ ಬಳಸಿ ಕಟ್ಟಿಸಬೇಕಿತ್ತು. ಈ ಬಗ್ಗೆ ನಾನು ಕೂಡ BU ಜೊತೆಗೆ ಸಭೆ ನಡೆಸಿ ಇದರ ಕುರಿತು ಏನಾದರೂ ರೂಪುರೇಷೆ ಸಿದ್ಧಪಡಿಸಲು ಸಾಧ್ಯವಾ ಅಂತ ನೋಡ್ತೇನೆ. ಆದಷ್ಟು ಊರಿನೊಳಗೆ ಶಾಲೆ ಮಾಡಿಕೊಡಲು ಯೋಚನೆ ಮಾಡ್ತಾ ಇದ್ದೇನೆ ಅಂತ ತಿಳಿಸಿದರು. ಈ ಸಂಬಂಧ ಪೋಷಕರಾದ ಸೈಯದ್ ಅಹಮದ್ edina.com ಜೊತೆಗೆ ಮಾತನಾಡ್ತಾ, ಈ ಶಾಲೆಯಲ್ಲಿ ಶಿಕ್ಷಕರು ಉತ್ತಮ ಪಾಠ ಮಾಡ್ತಾ ಇದ್ದಾರೆ. ಊರಿನ ಆಚೆ ಇರುವ ಹಾಳೂರು ನಿರ್ಜನ ಪ್ರದೇಶವಾಗಿದೆ. ಸುತ್ತಮುತ್ತಲಿನಲ್ಲಿ ಮಕ್ಕಳಿಗೆ ಯಾವುದೇ ಸುರಕ್ಷತೆ ಕೂಡ ಇಲ್ಲ. ಈ ಬಗ್ಗೆ ಅಧಿಕಾರಿಗಳು ಹಾಗೂ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ರು ಕೂಡ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಯಾರೂ ಒಬ್ಬರೂ ನಮಗೆ ಸ್ಪಂದಿಸಿಲ್ಲ. BDO ಆಫೀಸರ್ ಆಗಲಿ, DDP ಆಗಲಿ, BO ಆಗಲಿ, ಯಾರಾದರೂ ಸ್ಪಂದಿಸಿಲ್ಲ. DC ಅವರಿಗೆಲ್ಲ ಮನವಿ ಮಾಡಿದ್ವಿ, ಅವರೂ ಬಂದು ಸ್ಪಂದಿಸಿಲ್ಲ. ಇಲ್ಲಿ
ಗ್ರಾಮ ಪಂಚಾಯತಿ ಮಂಡಲ್ನವರಿಗೂ ಹೇಳಿದ್ದೀವಿ, ಅವರು ಯಾರೂ ಬಂದು ಸ್ಪಂದಿಸಿಲ್ಲ. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ, ಏನೂ ಮಾಡಿಲ್ಲ ಇವತ್ತಿನವರೆಗೂ. ಬಿಸಿಯೂಟ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಸಾಧ್ಯ, ಯಾಕೆಂದರೆ ಒಂದು ಶಾಲೆಗೆ ಒಂದೇ ಅಡುಗೆ ಕೊಠಡಿ ಇರೋದ್ರಿಂದ ಎರಡು ಕೊಠಡಿಗಳು ಲಭ್ಯವಿಲ್ಲದ ಪ್ರಯುಕ್ತ ನಾನು ಒಂದೇ ಕೊಠಡಿಯಿಂದ ಬಿಸಿಯೂಟವನ್ನು ಸರಬರಾಜು ಮಾಡಿಕೊಂಡು ದಿನನಿತ್ಯ ಇಲ್ಲಿ ಊಟ ನೀರು ಹಾಲು ತೆಗೆದುಕೊಂಡು ಬಂದು ನಾನಿಲ್ಲಿ ಮಕ್ಕಳಿಗೆ ವ್ಯವಸ್ಥೆ ಮಾಡ್ತಿದ್ದೀನಿ. ಇಲ್ಲಿ ಕಳೆದ ವರ್ಷಗಿಂತ ಈ ವರ್ಷ ಮಕ್ಕಳ ಸಂಖ್ಯೆ ತುಂಬ ವಿರಳವಾಗಿದೆ. ಕಾರಣ, ಈ ಶಾಲೆ ಊರಿನಿಂದ 2 ಕಿಲೋಮೀಟರ್ ದೂರ ಇರೋದ್ರಿಂದ ಬಹಳಷ್ಟು ಪೋಷಕರು ಮಕ್ಕಳನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗಿ ಸೇರಿಸಿರುತ್ತಾರೆ. ಹಾಗೂ ಇಲ್ಲಿ ವಿದ್ಯುತ್ ಸೌಲಭ್ಯ ಇರೋದ್ರಿಂದ ನಮ್ಮ ಶಾಲೆಗೆ ಬರುವಂಥ ಸರ್ಕಾರಿ ಸೌಲಭ್ಯಗಳಾದ ಸ್ಮಾರ್ಟ್ ಕ್ಲಾಸ್ ಇರ್ಬೋದು, ಟೆಲಿ ಎಜುಕೇಷನ್ ಇರ್ಬೋದು, TV ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಅವೆಲ್ಲವೂ ಕಲಿಕಾ ತಂತ್ರಜ್ಞಾನ ಸಾಧನಗಳು ವಾಪಸ್ ಹೋಗಿದ್ದಾವೆ. ಕಾರಣ ಇಷ್ಟೇ, ಇಲ್ಲಿ ವಿದ್ಯುತ್ ಸಂಪರ್ಕ ಇದ್ದರೆ ಅವೆಲ್ಲವೂ ನಮ್ಮ ಮಕ್ಕಳಿಗೆ ಲಭ್ಯವಾಗ್ತಿದ್ವು, ಮಕ್ಕಳ ಕಲಿಕಾ ಮಟ್ಟ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗ್ತಾ ಇತ್ತು. ಈ ನಾನು ಕಂಡಿರೋ ಹಾಗೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಮಕ್ಕಳು ಚೆನ್ನಾಗಿ ಓದ್ತಾರೆ. ಆದರೆ ಬರೋ ವ್ಯವಸ್ಥೆ ಮತ್ತು ಮಕ್ಕಳಿಗೆ ಮನೆಯಿಂದ ಹೋಗುವಾಗೆ ಬರುವಾಗೆ ತುಂಬ ಸಮಸ್ಯೆ ಇದೆ. ಅಂದರೆ ಮಧ್ಯದಲ್ಲಿ ಅದು ಒಂದು ಕೆರೆನೋ ಒಂದು ಹೊಂಡ ಆ ಥರ ಇರೋದ್ರಿಂದ ಮಕ್ಕಳಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಮಳೆಗಾಲದಲ್ಲೂ ತುಂಬ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅಂತ ಮಕ್ಕಳು ನನ್ನ ಹತ್ರ ಹೇಳಿದರು. ಅಂದರೆ ಅಲ್ಲಿರೋ ಸಮಸ್ಯೆ, ನಾನು ರೀಸೆಂಟಾಗಿ ಬಂದಿರೋದ್ರಿಂದ ನಾನು ಕಂಡಿರೋಷ್ಟು ಮಳೆಗಾಲ ಮುಗಿದ್ಮೇಲೆ ಬಂದಿರೋದು. ಆ ನಂತರ ಮಕ್ಕಳು ಹೇಳಿದ್ಮೇಲೆ ಮತ್ತು ನಾನು ಅಲ್ಲಿ ನೋಡಿದ ನಂತರ ನನಗೆ ಅನಿಸಿದ್ದಂದರೆ ಮಕ್ಕಳಿಗೆ ಶಾಲೆಗೆ ಬರೋದು ತುಂಬ ಸಮಸ್ಯೆ ಇದೆ. ಇದು ಊರಾಚೆ ಇರೋದ್ರಿಂದ ಮಕ್ಕಳಿಗೆ ಇದು ಸೇಫ್ಟಿ ಅಲ್ಲ, ಹೆಣ್ಮಕ್ಳಿಗೆ ತುಂಬ ಕಷ್ಟ ಅನಿಸುತ್ತೆ. ಹೊರಗಡೆ ಒಬ್ಬೊಬ್ಬರೇ ಮಕ್ಕಳು ಶಾಲೆಯಿಂದ ಹೋಗುವಾಗ ಮಧ್ಯದಲ್ಲಿ ಏನಾದರೂ ಹೋಗಬೇಕಂದ್ರೆ ಕಷ್ಟ, ಅಥವಾ ಒಬ್ಬರೇ ಬರಬೇಕಂದ್ರೆ ಒಂದು ಹೆಣ್ಮಗು ಮನೆಯಿಂದ ಶಾಲೆಗೆ ಬರೋದು ತಲುಪೋ ತುಂಬ ಕಷ್ಟ ಇದೆ. ಹಾಗಾಗಿ ಮಕ್ಕಳಿಗೆ ಒಂದು ಊರ ಮಧ್ಯದಲ್ಲಿ ಅಥವಾ ಎಲ್ಲ ಓಡಾಡ್ತಕ್ಕಂಥ ಒಂದು ಸರಿಯಾದ ವ್ಯವಸ್ಥೆ ಇರ್ತಕ್ಕಂಥ ಜಾಗದಲ್ಲಿ ಶಾಲೆ ಕೊಠಡಿ ಇದ್ರೆ ತುಂಬ ಒಳ್ಳೇದಾಗ್ತಿತ್ತು ಅನ್ಸುತ್ತೆ. PDO ಶಿವಕುಮಾರ್ ಈ ದಿನ.com ಜೊತೆಗೆ ಮಾತನಾಡ್ತಾ, ಶಾಲೆಗೆ ವಿದ್ಯುತ್ ಸಂಪರ್ಕ ನೀಡುವ ಸಲುವಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ. 1 ವಾರದಲ್ಲಿ ವಿದ್ಯುತ್ ವ್ಯವಸ್ಥೆ ಮಾಡಿಕೊಡಲಾಗುವುದು. ಮೋಟಾರ್ ಇಟ್ಟು ಶಾಲೆಗೆ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೇವೆ, ಶಾಲೆಗೆ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ಎಷ್ಟು ದಿನದಲ್ಲಿ ಇದೆಲ್ಲ ಸಮಸ್ಯೆ ಬಗೆಹರಿಸಬಹುದು ಅಂತ ನಿಮ್ಮ ಒಂದು ಅನಿಸಿಕೆ ಸರ್? ಈಗ ವಿದ್ಯುತ್ ಸಂಪರ್ಕ ಇನ್ನೊಂದು 50 ಡೇಸ್ ವಿದ್ಯುತ್ ಸಂಪರ್ಕ ಆಗುತ್ತೆ ಸರ್. ಓಕೆ, ವಿದ್ಯುತ್ ನೀರು ಎಲ್ಲ ಬಗೆಹರಿಸುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ಮತ್ತೆ ನಾವು 5ನೇ ತಾರೀಕಿಗೆ ಮೀಟಿಂಗ್ ಇದೆ ನಮ್ಮಲ್ಲಿ. ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಕಾರ್ಯೋನ್ಮುಖರಾಗಿ ಈ ಶಾಲೆಯನ್ನ ಊರೊಳಗೆ ಸ್ಥಳಾಂತರಿಸಿ ಸಮರ್ಪಕ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹವಾಗಿದೆ. ಇನ್ನು ಮುಂದಾದರೂ ಈ ಶಾಲೆಯ ಸಮಸ್ಯೆ ಬಗೆಹರಿಯುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ.